ಇದು ನಮ್ಮ ಪಂಪ್ ಶೆಡ್ ನೋಡಿ ಈ ತರ ಇದೆ ಗೇಟಿನಿಂದ ಎಂಟರ್ ಆದ ಕೂಡಲೇ ಮೊದಲಿಗೆ ನಮ್ಮದು ಬೋರ್ವೆಲ್ಲಿನ ಪಂಪ್ ಶೆಡ್ ಸಿಗ್ತದೆ ಈಗ ದಿನಾಲೂ ಮಳೆ ಬರ್ತಾ ಇದೆ ಇವತ್ತು ಕೂಡ ಜೋರು ಮಳೆ ಇದೆ ನಿನ್ನೆ ರಾತ್ರಿ ಕೂಡ ಮಳೆ ಇತ್ತು ಇವತ್ತು ಅಡಿಕೆ ಕೊಯ್ಯಲಿಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ ಆದ ಕಾರಣ ನಾನು ಈಗ ತೋಟಕ್ಕೆ ಬಂದಿದ್ದೇನೆ ಕೊಯ್ಯೋರು ಇನ್ನು ಕಾಣಿಸ್ತಿಲ್ಲ ನೋಡಬೇಕು ಎಷ್ಟು ಹೊತ್ತಾಗ್ತದೆ ಅಂತ ಹೇಳಿ ಮಳೆ ಅಂತ ಹೇಳಿ ಬರದಿರ್ಲಿಕ್ಕೂ ಸಾಕು ಬೋರ್ವೆಲ್ ಇಲ್ಲಿದೆ ಪಂಪ್ ಶೆಡ್ ಮೇಲ್ಕಡೆ ಇದೆ ಅಡಿಕೆ ಎಲ್ಲ ಹಣ್ಣಾಗಿದೆ ನೋಡಿ ಇದು ನಮ್ಮ ತೋಟದಲ್ಲಿರುವ ಕೆರೆ ತುಂಬಾ ನೀರು ಕಡಿಮೆ ಆಗಿತ್ತು ಆದರೆ ಈಗ ಮೊನ್ನೆಯಿಂದ ಸತತವಾಗಿ ಮಳೆ ಬರುವ ಕಾರಣ ನೀರು ಸ್ವಲ್ಪ ಮೇಲೆ ಬಂದಿದೆ ಇದು ಈ ಬಾವಿಯ ಶೆಡ್ ನೋಡಿ ಈ ತರ ಇದೆ ಆದರೆ ಇಲ್ಲಿ ಈಗ ಕನೆಕ್ಷನ್ ಇಲ್ಲ ಈಗ ಬೋರ್ವೆಲ್ಲಿನ ಶೆಡ್ ಇರುವ ಕಾರಣ ಇದು ಏನು ಉಪಯೋಗ ಇಲ್ಲ ಅದರಲ್ಲಿ ಕೆಲವು ಸಾಮಾನನ್ನು ಹಾಕಿಡ್ತೇವೆ ನಾವು ನೋಡಿ ನಮ್ಮದು ಬಾಳೆಗೊನೆ ಎಲ್ಲ ಬಿದ್ದಿದೆ ನೋಡಿ ಈಗ ಅಡಿಕೆನೆಲ್ಲ ಕೊಯ್ದಾಯಿತು ಕೊಯ್ದು ನಾವು ಈಗ ಹೆಕ್ತಾ ಇದ್ದೇವೆ ಇನ್ನು ಕೂಡ ಸ್ವಲ್ಪ ಹೆಕ್ಲಿಕ್ಕೆ ಬಾಕಿ ಇದೆ ನಾವೆಲ್ಲರೂ ಸೇರಿ ಬೇಗ ಬೇಗನೆ ಹೆಕ್ತಾ ಇದ್ದೇವೆ ತುಂಬಾ ಜೋರು ಮೋಡ ಕೂಡ ಆಗಿದೆ ಈಗ ಮಳೆ ಬರ್ತದೆ ಕಾಣಬೇಕು ಈಗ ಬೇಗ ಬೇಗನೆ ನಾವು ಹೆಕ್ತಾ ಇದ್ದೇವೆ ನೋಡಿ ಫ್ರೆಂಡ್ಸ್ ಎಲ್ಲ ಅಡಿಕೆಯನ್ನು ಕೊಯ್ದಾಯಿತು ಎಲ್ಲ ಇಲ್ಲಿ ರಾಶಿ ಹಾಕಿದ್ದೇವೆ ನಾವು ಹೆಕ್ಕಿ ಕೂಡ ಆಯಿತು ಫ್ರೆಂಡ್ಸ್ ಅಂಗಳದಲ್ಲೆಲ್ಲ ಅಡಿಕೆಯನ್ನು ತಂದು ಹಾಕಿ ಆಯಿತು ಮಳೆ ಜೋರಾಗಿರುವ ಕಾರಣ ಅಂಗಳದಲ್ಲಿ ಅಡಿಕೆಯನ್ನು ಬಿಡಿಸಲಿಕ್ಕೆ ಆಗ್ತಿಲ್ಲ ನೋಡಿ ಕಳೆ ಸಾರಿಯದ್ದು ಅಡಿಕೆ ಎಲ್ಲ ಕೊಳಿತಾ ಇದೆ ಮರುದಿನ ಸ್ವಲ್ಪ ಬಿಸಿಲಿರುವ ಕಾರಣ ನಾವೀಗ ಇದನ್ನೆಲ್ಲ ಬಿಡಿಸ್ತಾ ಇದ್ದೇವೆ
ನೋಡಿ ಫ್ರೆಂಡ್ಸ್, ನಾವು ಈ ಸಲ ಅಡಿಕೆ ಗೊನೆಯನ್ನು ಹೇಗೆ ನೆಟ್ಟಡಿಸಿ ಹಾಕಿದ್ದೇವೆ ನೋಡಿ. ಈ ಸಲ ತುಂಬಾ ಜೋರು ಮಳೆ ಆದ ಕಾರಣ ನಮಗೆ ಅಡಿಕೆಯನ್ನು ಒಣಗಿಸಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ನೆಲದಲ್ಲಿ ಹಾಕಿದ್ರೆ ಅಡಿಯಲ್ಲೆಲ್ಲ ನೀರು ತುಂಬಿ ಕೊಳೆತು ಹೋಗುತ್ತದೆ. ಅದ ಕಾರಣ ಈ ಸಲ ಕೆಲವು ಅಡಿಕೆ ಗೊನೆಯನ್ನೆಲ್ಲ ನಾವು ಈ ತರ ನೆಟ್ಟಡಿಸಿ ಹಾಕಿದ್ದೇವೆ. ಅದೇ ರೀತಿ ಉದುರಿದ ಕೆಲವು ಅಡಿಕೆಯನ್ನು ನಾವು ಕೆಳಗೆ ಟೆರೆಸಲ್ಲಿ ಹಾಕಿದ್ದೇವೆ. ಟೆರೆಸಲ್ಲಿ ಹಾಕಿ ಅದಕ್ಕೆ ನಾವು ಪ್ಲಾಸ್ಟಿಕ್ ಅನ್ನು ಮುಚ್ಚುತ್ತೇವೆ. ಇಲ್ಲದಿದ್ರೆ ಈ ಸಲ ಅಡಿಕೆ ಒಣಗುವುದಿಲ್ಲ. ತುಂಬ ಕಷ್ಟ ಇದೆ. ಮಳೆ ಬರ್ತಾನೆ ಇದೆ. ಪ್ರತಿದಿನ ಮಳೆ ಮೋಡ ಒಂದು ದಿನವೂ ಬಿಡುವುದಿಲ್ಲ. ಜೋರಾಗಿ ಮಳೆ ಬರ್ತಾ ಇದೆ ನೋಡಿ. ಇಷ್ಟು ಅಡಿಕೆಯನ್ನು ನಾವು ಟೆರೆಸಲ್ಲಿ ಹಾಕಿದ್ದೇವೆ. ನಾವು ಸಂಜೆ ಹೊತ್ತಾಗುವಾಗ ಇದಕ್ಕೆ ನಾವು ಪ್ಲಾಸ್ಟಿಕ್ ಅನ್ನು ಮುಚ್ಚುತ್ತೇವೆ. ಸರಿಯಾಗಿ ಬಿಸಿಲಿದ್ರೆ ಅಡಿಕೆ ಒಣಗಲಿಕ್ಕೆ 40 ದಿನ ಬೇಕಾಗ್ತದೆ. 40 ದಿನದಲ್ಲಿ ಚೆನ್ನಾಗಿ ಒಣಗ್ತದೆ. ಆದರೆ ಈ ಸಲ ಈ ಥರ ಮೋಡ ಮಳೆ ಬಿಸಿಲು ಅಂತ ಹೇಳಿ ಅಡಿಕೆಯಂತೂ ಒಣಗಲಿಕ್ಕೆ ತುಂಬ ಕಷ್ಟನೇ ಇದೆ. ನಮ್ಮಂಥ ಕೃಷಿಕರಿಗಂತೂ ತುಂಬ ಕಷ್ಟ. ಕೆಲವು ಜಾಸ್ತಿ ಅಡಿಕೆ ಇರುವವರೆಲ್ಲ ದೊಡ್ಡ ದೊಡ್ಡ ಶೆಡ್ಡನ್ನು ಕಟ್ಟಿ ಅದರಲ್ಲಿ ಒಣಗಿಸ್ತಾರೆ. ಆದರೆ ನಮ್ಮಲ್ಲಿ ಶೆಡ್ ಇಲ್ಲ. ನಾವು ಈ ಥರ ಪ್ಲಾಸ್ಟಿಕ್ಕನ್ನು ಕವರ್ ಮಾಡಿಯೇ ನಾವು ಇದನ್ನು ಒಣಗಿಸಬೇಕಾಗ್ತದೆ ನೋಡಿ. ಇದು ಅಡಿಕೆ ಕೂಡ ಮಳೆಗಾಲದಲ್ಲಿ ಬಿದ್ದ ಅಡಿಕೆ. ಸರಿಯಾಗಿ ಇನ್ನೂ ಒಣಗಲಿಲ್ಲ, ಯಾಕೆಂದರೆ ಬಿಸಿಲಿಗೆ ಹಾಕಲಿಕ್ಕೇನೆ ಆಗುವುದಿಲ್ಲ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಾಳಿನ ಇನ್ನೊಂದು ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.